subscribe now and press the bell icon. Never miss an update. ಹಾಯ್ ಹಲೋ ಫ್ರೆಂಡ್ಸ್, ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಮಹಾರಾಷ್ಟ್ರಿಯನ್ಸ್ ಮಾಡುವಂತಹ ಫೋಡ್ನಿಚಿ ದಾಲ್, ಅಂದರೆ ಅವ್ರದ್ದು ದಾಲ್ ಫ್ರೈ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಯಾವಾಗಲೂ ನಮ್ಮದೇ ದಾಲ್ ತಿಂದ್ಬಿಟ್ಟು ಬೇಜಾರಾಗಿರುತ್ತಲ್ಲ, ಈಗ ನೋಡಿ ತೊಗರಿಬೇಳೆ ತೋರಿಸ್ತಾ ಇದ್ದೀನಿ. ಒಂದು 1/3 ಕಪ್ಪು ಅದನ್ನು 1 hour ನೆನೆಸಿಟ್ಟಿದ್ದೆ ನಾನು. ಈಗ ನೆನೆಸಿಟ್ಟಿರುವಂಥ ತೊಗರಿಬೇಳೆನ ಕುಕ್ಕರಿಗೆ ಹಾಕ್ಕೊಳ್ಳಿ. 1/3 ಕಪ್ಪಿಗೆ ನೀವು ನೆನೆಸಿಟ್ಟರೆ 1 cup ನೀರು ಸಾಕು. ನೆನೆಸದೇ ಇದ್ದರೆ 1.5 cup ಹಾಕಬೇಕು. ಈಗ ನೋಡಿ 1/3 teaspoon ಅದಕ್ಕೆ ಅರಿಶಿನ ಪುಡಿ ಹಾಕ್ಕೊಳ್ಳಿ. ಹಾಗೆ 1/4 teaspoonು ಉಪ್ಪು ಹಾಕ್ಕೊಳ್ಳಿ. ಹಾಗೆ ಅದಕ್ಕೆ ಎಣ್ಣೆ ಹಾಕ್ಕೊಳ್ಳಿ, ಕುಕ್ಕಿಂಗ್ ಆಯಿಲು 1 teaspoonು. ಮತ್ತು ನೀರು ಅಗತ್ಯ ಇದ್ದಷ್ಟು, ಅಂದರೆ 1 cup ಹಾಕಿದ್ದೀನಿ ನಾನು, ಸಾಕಾಗತ್ತೆ ಅದು. ಹಾಕಿಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ಮೆದುವಾಗೋ ತನಕ ಕುಕ್ ಮಾಡಿ. ಈ ದಾಲ್ ತುಂಬ ಚೆನ್ನಾಗಿರುತ್ತೆ, ತುಂಬ ಸಿಂಪಲ್ಲು. ನಮ್ಮದೇ ರಸಮು, ನಮ್ಮದೇ ದಾಳಿತಾವೆ ತಿನ್ಬಿಟ್ಟು ಬೇಜಾರಾಗೋದಿಲ್ವ ಮನುಷ್ಯನಿಗೆ. ಅದರಿಂದ ನಾವು ಬೇರೆ ಒಂದು ಆಪ್ಟ್ ಮಾಡೋದು, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡಿ ನೋಡಿ, ಮಾಡಿ ನೋಡಿ. 3 teaspoons ಕುಕ್ಕಿಂಗ್ ಆಯಿಲ್ ಹಾಕಿಬಿಟ್ಟು ಲೋ ಫ್ಲೇಮಲ್ಲಿ ಇಡಿ ಒಂದು ಪ್ಯಾನಲ್ಲಿ. ಅದು ಕಾಯತ್ಲು, ಅದಕ್ಕೆ ಸಾಸಿವೆ ಕಾಳು ಹಾಕ್ಕೊಳ್ಳಿ 1 teaspoonು. ಅದು ನೋಡಿ, ಇವಾಗ ಚಟಪಟ ಅಂತ ಇದೆ ಅನ್ಬೇಕಾದ್ರೆ ಇದಕ್ಕೆ 1/2 teaspoonು ಜೀರಿಗೆ ಕಾಳು ಹಾಕ್ಕೊಳ್ಳಿ. ಇವಾಗ ನೋಡಿ, ಎರಡು ಒಟ್ಟಿಗೆ ಚೆನ್ನಾಗಿ ಚಟಪಟ ಆಗ್ತಾ ಇದೆ, ಹೌದಾ? ನೋಡಿದ್ರಲ್ಲ, ಎರಡು ಒಟ್ಟಿಗೆ ಚಟಪಟ ಆಗ್ತಿರೋದು ನೋಡಿದ್ರಲ್ಲ. ಈಗ ಅದಕ್ಕೆ ಸಣ್ಣ ಕಟ್ ಮಾಡಿರೋಂಥ ಗಾರ್ಲಿಕ್ ಹಾಕ್ಕೊಳ್ಳಿ, ಬೆಳ್ಳುಳ್ಳಿ 8 pods ನಾನು ಕಟ್ ಮಾಡಿ ಹಾಕಿದ್ದೀನಿ. ಹಾಕ್ಕೊಳ್ಳಿ, ಅಷ್ಟು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಅದನ್ನ ಫ್ರೈ ಮಾಡ್ತಾ ಇರಿಗೆ ಒಂದು ಸ್ಟೀರ್ ಕೊಟ್ಬಿಟ್ಟು, ಅದು ಅರ್ಧಂಬರ್ಧ ಸ್ವಲ್ಪ ಶ್ರಿಂಕ್ ಆದರೆ ಸಾಕು, ಯಾಕಂದರೆ ಮುಂದೆ ನಾವು ಅದರಲ್ಲಿ ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕಬೇಕಾದ್ರೆ ಅದು ಫ್ರೈ ಆಗಿ ಬರುತ್ತೆ. ಈಗ ಅದಕ್ಕೆ 2 pinch ಹಿಂಗಿನ ಪೌಡ್ರ್ ಹಾಕ್ಕೊಳ್ಳಿ. ಅದಕ್ಕೆ 1 mix ಕೊಡಿ ಈಗ ಚೆನ್ನಾಗಿ. ಇದ್ರದ್ದು ಇಂಗ್ರೀಡಿಯೆಂಟ್ಸ್ ಏನು ಜಾಸ್ತಿ ಇಲ್ಲ, ಬಟ್ ತುಂಬ ಸಿಂಪಲ್ ಇದೆ, ತುಂಬ ಚೆನ್ನಾಗಾಗುತ್ತೆ. ಈಗ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ ಅದಕ್ಕೆ. ಹಾಗೆ 3 tablespoons ಸಣ್ಣ ಕಟ್ ಮಾಡಿರುವಂಥ ನೀರುಳ್ಳಿ ಹಾಕ್ಕೊಳ್ಳಿ. ಈಗ ಅದನ್ನು ಚೆನ್ನಾಗಿ ಕೈಯಾಡಿಸ್ಕೋತಾ ಇರಿ ಸ್ಪ್ಯಾಟುಲಾದಿಂದ, ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಮಾಡಿ. ಆವಾಗ ಅದು ಚೆನ್ನಾಗಿ ಫ್ರೈ ಆಗಿ ಬರುತ್ತೆ. ಈಗ ಅದಕ್ಕೆ 2 ಸಣ್ಣ ಕಟ್ ಮಾಡಿರುವಂಥ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಅದೆಲ್ಲ ಒಟ್ಟಿಗೆ ಇವಾಗ ಫ್ರೈ ಮಾಡಿಬಿಟ್ಟು, ಆನಿಯನ್ ಇದೆಯಲ್ಲ ನೀರುಳ್ಳಿ, ಅದು ಟ್ರಾನ್ಸ್ಲೂಸೆಂಟ್ ಆಗೋ ತನಕ ನೀವು ಫ್ರೈ ಮಾಡಬೇಕು. ಇವಾಗ ನೋಡಿ, ಆನಿಯನ್ ಟ್ರಾನ್ಸ್ಲೂಸೆಂಟ್ ಆಯಿತು, ಹೌದಾ? ಈಗ ಎಷ್ಟು ಚೆನ್ನಾಗಿ ಟ್ರಾನ್ಸ್ಲೂಸೆಂಟ್ ಆಯಿತು ನೋಡಿ, ಹೌದಾ? ಈಗ ಅದಕ್ಕೆ 1/3 cup ಟೊಮೆಟೊ ಸಣ್ಣ ಕಟ್ ಮಾಡೋದು ಹಾಕ್ಕೊಳ್ಳಿ. ಹಣ್ಣಾಗಿದ್ದೆ ಟೊಮೆಟೊ ಹಾಕ್ಕೊಳ್ಳಿ, ಬೇಬಿ ಟೊಮೆಟೊ, ಹುಳಿ ಹಾಕ್ಕೋಬೇಡಿ. ಈಗ ಚೆನ್ನಾಗಿ ಸ್ಟೀರ್ ಮಾಡಿ 2 ನಿಮಿಷದ ತನಕ ಅದನ್ನು. ಆವಾಗ ಅದು ಮಶಿ ಆಗ್ತಾ ಬರುತ್ತೆ ನೋಡಿ, ಇವಾಗ ನೋಡಿ ಎಷ್ಟು ಚೆನ್ನಾಗಿ ಮಶಿ ಆಗಿಬಿಡ್ತು, ಹೌದಾ? ಟೊಮೆಟೊ ಮಶಿ ಟರ್ನ್ ಆಯ್ತು, ಹೌದಾ? ಮತ್ತು ಬೇರೆ ಎಲ್ಲ ಆನಿಯನ್ ಏನೇನೆಲ್ಲ ಹೇಗೂ ಫ್ರೈ ಆಗಿದೆ. ಈಗ ಅದಕ್ಕೆ 1/2 teaspoonು ಅರಿಶಿನ ಪುಡಿ ಹಾಕ್ಕೊಳ್ಳಿ. ಹಾಗೆ 1/2 teaspoonು ಉಪ್ಪು ಹಾಕ್ಕೊಳ್ಳಿ. ಅದಕ್ಕೊಂದು ಮಿಕ್ಸ್ ಕೊಡಿ ಚೆನ್ನಾಗಿ. ಎಲ್ಲ ಮಿಕ್ಸ್ ಆಯ್ತಲ್ಲ, ಈಗ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿ ಬಂದ್ಬಿಡ್ತು ನೋಡಿ, ಆಯಿಲ್ ಕೂಡ ರಿಲೀಸ್ ಆಯಿತು ಅಲ್ವಾ? ಈಗ ಅದಕ್ಕೆ ನಾವು ಕುಕ್ ಮಾಡಿಟ್ಟಿದ್ದೀವಲ್ಲ ಬೇಳೆ, ಆವಾಗಲೇ ಅದನ್ನು ಹಾಕ್ಕೊಳ್ಳಿ. ಬೇಳೆ ಹಾಕಿದ ತಕ್ಷಣ ಒಂದು ಮಿಕ್ಸ್ ಕೊಡಿ ಚೆನ್ನಾಗಿ, ಎಲ್ಲ ಇದರದೆಲ್ಲ ಟೊಮೆಟೊ ಅದು ಇದು ಎಲ್ಲ ಸೇರಿಕೊಂಡು ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿಬಿಡತ್ತೆ ಗೊತ್ತಾ ಇದು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಯ್ತು ಅಂತ. ಈಗ ಅದಕ್ಕೆ 1/2 cup ನೀರು ಹಾಕ್ಕೊಳ್ಳಿ. ನಿಮ್ಮದು, ನಾನು ಸ್ವಲ್ಪ ದಪ್ಪನೇ ಇಟ್ಟಿದ್ದೀನಿ, ತುಂಬ ತೆಳು ಮಾಡಲಿಲ್ಲ, ಬಟ್ ಮೀಡಿಯಮ್ ಆಗಿ ಇಟ್ಟಿದ್ದೀನಿ ನಾನು. ನಿಮಗೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋಬೋದು. ಇವಾಗ ಒಂದು ಮಿಕ್ಸ್ ಕೊಡಿ ಅದಕ್ಕೆ. ಸಾಲ್ಟ್ ಚೆಕ್ ಮಾಡಿ, ಆಯ್ತಲ್ಲ? ಈ ಸಂದರ್ಭದಲ್ಲಿ ಸಾಲ್ಟ್ ಚೆಕ್ ಮಾಡ್ಕೊಳ್ಳಿ. ಕವರ್ ಆ್ಯಂಡ್ ಕುಕ್ ಮಾಡಿ 2 ನಿಮಿಷದ ತನಕ. ಆವಾಗ ಕವರ್ ಆ್ಯಂಡ್ ಕುಕ್ ಮಾಡಿದ್ರೆ ಯಾವಾಗಲೂ ಲೋ ಫ್ಲೇಮಲ್ಲಿ ಡಿಶ್ ನೋಡಿ, ಈಗ ಬಾಯ್ಲ್ ಆಗ್ತಾ ಇದೆ, ಫ್ಲೇವರ್ಸ್ ಎಲ್ಲ ಅಬ್ಸಾರ್ಬ್ ಆಗಿದೆ ಅಲ್ವಾ, ನೋಡ್ತಾ ಇದ್ದೀರಲ್ಲ? ಈಗ ಅದಕ್ಕೆ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಶ್ ಮಾಡ್ಕೊಳ್ಳಿ. ಅಲಂಕಾರಕ್ಕೆ ಕೊತ್ತಂಬರಿ ಸೊಪ್ಪು ಅಲ್ವಾ, ಆಯ್ತಲ್ಲ? ಈಗ ಯಮ್ಮಿ ನಿಮಗೆ ಮಹಾರಾಷ್ಟ್ರಿಯನ್ ಫೋಡ್ನಿಚಿ ದಾಲ್ ಅಂತಾರೆ ಅವರು, ಅಂದರೆ ದಾಲ್ ಫ್ರೈ, ಅದು ರೆಡಿ ಆಯಿತು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ಇನ್ನು ಹಾಟ್ ಸ್ಟೀಮ್ ರೈಸ್ ಜೊತೆಗೆ ಎಂಜಾಯ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೇನು ನಾವು ತಿನ್ಬೋದು. ಒಳ್ಳೊಳ್ಳೆ ನಾನು ಬೇರೆ ಲಿಂಕ್ಸ್ ಹಾಕಿರ್ತೀನಿ, ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ.